ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಟೆಕ್ ದಯಾನಂದ ಕನ್ನಡಿಗ. ಭಾರತವನ್ನು ಆಳಿದ ರಾಜಮನೆತನಗಳಲ್ಲಿ ವಿಜಯನಗರ ಸಾಮ್ರಾಜ್ಯವು ಒಂದು. ಇಂಥ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಟಿಪ್ಪಣಿ ರೂಪದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಜಯನಗರ ಸಾಮ್ರಾಜ್ಯದ ಕಂಟೆಂಟ್ಸ್: ಸಂಗಮ ವಂಶ, ಸಾಳ್ವ ವಂಶ, ತುಳುವ ವಂಶ, ಸಂಗಮ ವಂಶ. ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಪಟ್ಟಿ. ವಿಜಯನಗರ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾದ ಅಂಶ. ರಾಜಕೀಯ ಇತಿಹಾಸ: ವಿಜಯನಗರವನ್ನು ಆಳಿದ ವಂಶಗಳು. ಮೊದಲನೆಯದಾಗಿ ಸಂಗಮ ವಂಶ. ಒಂದನೇ ಹರಿಹರ 1336 1356 ಆಳ್ವಿಕೆ ಮಾಡಿದ್ದಾನೆ. ಒಂದನೇ ಬುಕ್ಕರಾಯ 1356 1377. ಎರಡನೇ ಹರಿಹರ 1377 1404. ಒಂದನೇ ವಿರೂಪಾಕ್ಷ 1404 1405. ಎರಡನೇ ಬುಕ್ಕರಾಯ 1405 1406. ಒಂದನೇ ದೇವರಾಯ 1406 1422. ರಾಮಚಂದ್ರ 1422 1422 ಆಳ್ವಿಕೆ ಮಾಡಿದ್ದಾನೆ. ವೀರ ವಿಜಯ 1422 1424. ಎರಡನೇ ದೇವರಾಯ ಅಂದರೆ ಪ್ರೌಢದೇವರಾಯ 1424 1446. ಮಲ್ಲಿಕಾರ್ಜುನ 1466 1465. ಎರಡನೇ ವಿರೂಪಾಕ್ಷ 1465 1485. ಪ್ರೌಢದೇವರಾಯ 1485. ಇಷ್ಟು ಸಂಗಮ ವಂಶಕ್ಕೆ ಸಂಬಂಧಪಟ್ಟಂತಹ ವಿಷಯ. ನೆಕ್ಸ್ಟು ಸಾಳುವ ವಂಶ. ಸಾಳುವ ನರಸಿಂಹ 1485 1491. ತಿಮ್ಮಭೂಪ 1491. ಎರಡನೇ ನರಸಿಂಹ 1491 1503. ಇಷ್ಟು ಸಾಳುವ ವಂಶವನ್ನಾಳಿದ ರಾಜಮನೆತನಗಳು. ತುಳುವ ವಂಶ: ವೀರ ನರಸಿಂಹ 1503 1505. ಎರಡನೇ ನರಸಿಂಹ 1050 1509. ಕೃಷ್ಣದೇವರಾಯ 1509 1529. ಅಚ್ಯುತರಾಯ 1529 1542. ಒಂದನೇ ವೆಂಕಟರಾಯ 1542. ಸದಾಶಿವರಾಯ 1542 1570. ಇಷ್ಟು ತುಳು ವಂಶದ ರಾಜರುಗಳು. ನೆಕ್ಸ್ಟು ಸಂಗಮ ವಂಶ: ತಿರುಮಲರಾಯ, ಒಂದನೇ ವೆಂಕಟರಾಯ, ಶ್ರೀರಂಗರಾಯ, ಎರಡನೇ ವೆಂಕಟಾದ್ರಿ, ಎರಡನೇ ಶ್ರೀರಂಗ, ರಾಮದೇವ ಅಂದರೆ ಮಂತ್ರಿ ಇಚ್ಛಮನಾಯಕ ಅಂತ ಅವನು ಇನ್ನೊಂದು ಹೆಸರು, ಮೂರನೇ ವೆಂಕಟರಾಯ, ಮೂರನೇ ರಂಗರಾಯ. ಇವನು ಸಾಮ್ರಾಜ್ಯರಹಿತ. ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಪಟ್ಟಿ ಇಂತಿದೆ. ನಿಕೋಲೋ ಕೋಂತಿ, ಇಟಲಿ ದೇಶ ಒಂದು, 1420 ಒಂದನೇ ದೇವರಾಯನ ಅರಸನ ಕಾಲದಲ್ಲಿ ಭೇಟಿ ನೀಡಿದವನು. ಅಬ್ದುಲ್ ರಜಕ್, ಪರ್ಷಿಯಾ ದೇಶದವನು, 1443 ಎರಡನೇ ದೇವರಾಯನ ಆಸ್ಥಾನದ ಕಾಲದಲ್ಲಿ ಭೇಟಿಯಾದ. ನಿಕೇಟಿನ್, ರಷ್ಯಾದ ಪ್ರವಾಸಿಗ ಇವನು, 1470 ವಿರೂಪಾಕ್ಷನ ಅರಸನ ಕಾಲದಲ್ಲಿ ಭೇಟಿ ನೀಡಿದ್ದ. ಬಾರ್ಬೋಸ್, ಪೋರ್ಚುಗಲ್ ದೇಶದವನಿವನು, 1514 ಮತ್ತು 1516 ಕೃಷ್ಣದೇವರಾಯನ ಕಾಲದಲ್ಲಿ ಭೇಟಿ ನೀಡಿದ್ದ. ಡೊಮಿಂಗೋ ಪಯಸ್, ಪೋರ್ಚುಗಲ್ ದೇಶದವ ಇವನು, 1520 ಕೃಷ್ಣದೇವರಾಯನ ಕಾಲದಲ್ಲಿ ಭೇಟಿ ನೀಡಿದ. ನ್ಯೂನೀಜ್, ಪೋರ್ಚುಗಲ್ ದೇಶದವ ಇವನು, 1535 ಅಚ್ಯುತರಾಯನ ಕಾಲದಲ್ಲಿ ಭೇಟಿಯಾದ. ಇಷ್ಟು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪ್ರವಾಸಿಗರ ಪಟ್ಟಿ. ವಿಜಯನಗರ ಸಾಮ್ರಾಜ್ಯದ ಹುಟ್ಟಿಗೆ ಕಾರಣವಾದ ಅಂಶ: ದೆಹಲಿಯ ಅಸ್ಲಾನ್ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ರಾಜಕೀಯ ಸಮತೋಲನಕ್ಕೆ ಭಂಗ ಉಂಟು ಮಾಡಿದ್ದು. ಕ್ರಿಸ್ತಶಕ 1296 ದೆಹಲಿಯ ಸುಲ್ತಾನನಾಗಿ ಅಧಿಕಾರ ವಹಿಸಿಕೊಂಡ ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ಭಾರತವನ್ನು ನೇರ ಆಳ್ವಿಕೆಗೆ ಒಳಪಡಿಸಿದ್ದು. ಸ್ಥಿರವಾದ ಆಡಳಿತ ಕೊಡುವಲ್ಲಿ ತುಘಲಕ್ ವಿಫಲವಾಗಿದ್ದು.
ದಕ್ಷಿಣ ಭಾರತದ ಜನತೆಯಲ್ಲಿ ಅಭದ್ರತೆಯ ವಾತಾವರಣ ಉಂಟಾಗಿದ್ದು ಇಷ್ಟು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂತಹ ಅಂಶಗಳು. ನೆಕ್ಸ್ಟು ರಾಜಕೀಯ ಇತಿಹಾಸ, ವಿಜಯನಗರವನ್ನು ಆಳಿದ ವಂಶಗಳು ಇಂತಿವೆ. ಸಂಗಮ ವಂಶ 1336 1485 ಆಳ್ವಿಕೆ ಮಾಡಿದ್ದಾರೆ, ಇವರ ರಾಜಧಾನಿ ಹಂಪಿ. ಸಾಳುವ ವಂಶ 1485 ಆಳ್ವಿಕೆ ಮಾಡಿದ್ದಾರೆ, ರಾಜಧಾನಿ ಹಂಪಿ. ತುಳುವ ವಂಶ 1505 ಆಳ್ವಿಕೆ ಮಾಡಿದ್ದಾರೆ, ರಾಜಧಾನಿ ಹಂಪಿ ಪೆನಗೊಂಡ. ಅರವೀಡು ವಂಶ 1570 ಆಳ್ವಿಕೆ ಮಾಡಿದ್ದಾರೆ, ರಾಜಧಾನಿ ಪೆನಗೊಂಡ, ವೆಲ್ಲೂರು ಹಾಗೂ ಚಂದ್ರಗಿರಿ. ವಿಜಯನಗರ ಸಾಮ್ರಾಜ್ಯಕ್ಕೆ ತಳಹದಿಯನ್ನು ಹಾಕಿದವರು ಸಂಗಮನ ಮಕ್ಕಳಾದ ಹರಿಹರ ಮತ್ತು ಬುಕ್ಕರು. ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1336. ಬಹುಮನಿ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಕ್ರಿಸ್ತಶಕ 1347. ವಿಜಯನಗರದ ಅರಸರುಗಳಲ್ಲಿ ಅತ್ಯಂತ ಸಮರ್ಥನಾದ ಅರಸ ಕೃಷ್ಣದೇವರಾಯ. ಕೃಷ್ಣದೇವರಾಯನ ನಿಷ್ಠಾವಂತ ಪ್ರಧಾನಿ ತಿಮ್ಮರಸ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೃಷ್ಣದೇವರಾಯ ಪಡೆದುಕೊಂಡಿದ್ದಾನೆ. ಕೃಷ್ಣದೇವರಾಯನ ವಿರುದ್ಧ ಜಿಹಾದ್ ಯುದ್ಧವನ್ನು ಸಾರಿದವನು ಬೀದರ್ನ ಬಹುಮನಿ ಸುಲ್ತಾನ ಮಹಮ್ಮದ್ ಷಾ ಹಾಗೂ ಬಿಜಾಪುರದ ಸುಲ್ತಾನನಾದ ಯೂಸುಫ್ ಆದಿಲ್ ಷಾ. ಈ ಧರ್ಮಯುದ್ಧ ನಡೆದ ಪ್ರದೇಶ ಕೋವಿಲ್ ಕೊಂಡ. ವಿಜಯನಗರ ಕೃಷ್ಣದೇವರಾಯನ ವಿರುದ್ಧ ಹೋರಾಡಿದ ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜ. ಗಂಗರಾಜನಿಂದ ವಶಪಡಿಸಿಕೊಂಡ ಪ್ರದೇಶ ಶ್ರೀರಂಗಪಟ್ಟಣ ಹಾಗೂ ಶಿವನ ಸಮುದ್ರ. ಕೃಷ್ಣದೇವರಾಯನನ್ನು ಎದುರಿಸಿದ ಒರಿಸ್ಸಾದ ದೊರೆ ಪ್ರತಾಪರುದ್ರ. ಪೋರ್ಚುಗೀಸರೊಡನೆ ಉತ್ತಮವಾಗಿ ಸಂಬಂಧ ಹೊಂದಿದ್ದ ವಿಜಯನಗರದ ದೊರೆ ಕೃಷ್ಣದೇವರಾಯ. ಕೃಷ್ಣದೇವರಾಯ ಸಾವನ್ನು ಕಂಡುಕೊಂಡಿದ್ದು ಕ್ರಿಸ್ತಶಕ 1529. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದ ವಿಜಯನಗರದ ಅರಸ ಕೃಷ್ಣದೇವರಾಯ. ಕೃಷ್ಣದೇವರಾಯ ತೋಡಿಸಿದ ಕಾಲುವೆ ಕೊಡಗಲ್ ಹಾಗೂ ಬಸವಣ್ಣ ಕಾಲುವೆ. ಅಮುಕ್ತ ಮೌಲ್ಯದ ಕೃತಿಯ ಕರ್ತೃ ಕೃಷ್ಣದೇವರಾಯ. ಅಮುಕ್ತ ಮೌಲ್ಯದ ಕೃತಿಯು ತೆಲುಗು ಭಾಷೆಯಲ್ಲಿದೆ. ವಿಷ್ಣು ಚಿತ್ತಿಯಮು. ಕೃಷ್ಣದೇವರಾಯ ಆಸ್ಥಾನದಲ್ಲಿದ್ದ ಕವಿಗಳಿಗೆ ಅಷ್ಟದಿಗ್ಗಜರು ಎಂದು ಕರೆಯುವರು. ಮನುಚರಿತಂ ಕೃತಿಯ ಕರ್ತೃ ಅಲ್ಲಸಾನಿ ಪೆದ್ದಣ್ಣ. ಆಂಧ್ರ ಕವಿತ ಪಿತಾಮಹ ಎಂಬ ಬಿರುದನ್ನು ಹೊಂದಿದ್ದ ಕವಿ ಅಲ್ಲಸಾನಿ ಪೆದ್ದಣ್ಣ. ನಂದಿ ತಿಮ್ಮಣ್ಣನ ಕೃತಿ ಪಾರಿಜಾತ ಅರಣಾಮ. ಕೃಷ್ಣದೇವರಾಯ ಕಟ್ಟಿಸಿದ ದೇವಾಲಯ ಅಜಾರ ರಾಮಸ್ವಾಮಿ ಹಾಗೂ ವಿಠಲ ಸ್ವಾಮಿ ದೇವಾಲಯ. ಮಹಾನವಮಿ ದಿಬ್ಬ ಅಥವಾ ಸಿಂಹಾಸನ ವೇದಿಕೆ ಸ್ಥಾ ವಿಜಯಾಲಯ ನಿರ್ಮಿಸಿದವರು ಕೃಷ್ಣದೇವರಾಯ. ತನ್ನ ತಾಯಿ ನಾಗಲೆಯ ಸ್ಮರಣಾರ್ಥವಾಗಿ ನಿರ್ಮಿಸಿದ ನಗರ ನಾಗಲಾಪುರ. ಕೃಷ್ಣದೇವರಾಯ ನಂತರ ಅಧಿಕಾರಕ್ಕೆ ಬಂದವರು ಅಚ್ಯುತರಾಯ. ಅಚ್ಯುತನ ವಿರೋಧಿ ಅಳಿಯ ರಾಮರಾಯ. ಈತನ ಮಂತ್ರಿ ತಿರುಮಲ. ಈತನ ಸೇನಾಧಿಕಾರಿ ವೆಂಕಟಾದ್ರಿ. ತಾಳಿಕೋಟೆ ಯುದ್ಧ ಗತಿಸಿದ ವರ್ಷ 1565 ಕ್ರಿಸ್ತಶಕ. ಯುದ್ಧ ನಡೆದದ್ದು ಶಾಹಿ ಮನೆತನ ಹಾಗೂ ವಿಜಯನಗರಕ್ಕೆ. ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರದ ಮನೆತನ ಸೋಲಲು ಕಾರಣ ಸೈನಿಕ ಕಾರಣ. ತಾಳಿಕೋಟೆ ಯುದ್ಧದ ನಂತರ ತಿರುಮಲನು ಪಲಾಯನ ಮಾಡಿದ್ದು ಚಂದ್ರಗಿರಿಗೆ. ಮರೆತು ಹೋದ ಸಾಮ್ರಾಜ್ಯ ಕೃತಿಯ ಕರ್ತೃ ರಾಬರ್ಟ್ ಸಿವೆಲ್. ಹಂಪಿಯಲ್ಲಿ ಹುಲಿ ಹಾಗೂ ಇತರ ಕಾಡು ಪ್ರಾಣಿಗಳು ವಾಸಿಸುತ್ತಿದ್ದವು ಎಂಬ ಹೇಳಿಕೆಯನ್ನು ನೀಡಿದವರು ಇಟಲಿಯ ಪ್ರವಾಸಿ ಪೆಡ್ರಿಕ್ಕು. ತುಳು ವಂಶದ ಆಳ್ವಿಕೆ ಅಂತ್ಯವಾಗಿದ್ದು ಕ್ರಿಸ್ತಶಕ 1570. ಸದಾಶಿವರಾಯನನ್ನು ಕೊಲೆ ಮಾಡುವುದರೊಂದಿಗೆ ಅಂತ್ಯ ಕಂಡಿತು. ಹಂಪೆಯು ಈ ನದಿಯ ದಂಡೆಯ ಮೇಲಿದೆ, ತುಂಗಭದ್ರಾ ನದಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ. ಈ ರಾಜ್ಯದ ರಾಜಲಾಂಛನ ವರಾಹ. ಹರಿಹರ ಹಾಗೂ ಬುಕ್ಕರು ತಂದೆ ಈ ರಾಜನ ಆಸ್ಥಾನದಲ್ಲಿದ್ದರು. ಕುಮಾರರಾಮನ ಕೃತಿಯ ಕರ್ತೃ ನಂಜುಂಡ ಸಂಗಮ ವಂಶ. ಸಂಗಮ ವಂಶದ ಮೊದಲ ದೊರೆ ಹರಿಹರ. ಇವನ ರಾಜಧಾನಿ ಆನೆಗುಂದಿ. ಹರಿಹರನ ಬಿರುದುಗಳು ಪೂರ್ವ ಪಶ್ಚಿಮ ಸಮುದ್ರೇಶ್ವರ. ಭಾಷೆಗೆ ತಪ್ಪಾದ ರಾಯರ ಗಂಡ ರಾಜ ಪರಮೇಶ್ವರ.
ಹರಿರಾಯ ವಿಬಡ ಹಾಗೂ ವೇದಮಾರ್ಗ ಸ್ಥಾಪನಾಚಾರ್ಯ. ಮಥುರ ವಿಜಯಂ ಅಥವಾ ಕಂಪಣರಾಯ ವಿಜಯಂ ಕೃತಿಯ ಕರ್ತೃ ಬುಕ್ಕರಾಯನ ಪತ್ನಿ ಗಂಗಾಂಬಿಕೆ. ವೇದಮಾರ್ಗ ಪ್ರವರ್ತಕ ಎಂಬ ಬಿರುದನ್ನು ಹೊಂದಿದ ದೊರೆ ಒಂದನೇ ಬುಕ್ಕರಾಯ. ಕರ್ನಾಟಕ ವಿದ್ಯಾವಿಲಾಸ ಬಿರುದಿನ ಕರ್ತೃ ಎರಡನೇ ಹರಿಹರ. ಒಂದನೇ ದೇವರಾಯನ ಆಸ್ಥಾನಕ್ಕೆ ಆಗಮಿಸಿದ ವಿದೇಶಿ ಯಾತ್ರಿಕ ನಿಕೋಲೋ ಕೊಂತಿ. ಎರಡನೇ ದೇವರಾಯನ ಮತ್ತೊಂದು ಬಿರುದು ಗಜಬೆಂಟಕಾರ. ಈತನ ಆಸ್ಥಾನಕ್ಕೆ ಪರ್ಷಿಯದ ರಾಯಭಾರಿ ಅಬ್ದುಲ್ ರಜಕ್ ಭೇಟಿ ನೀಡಿದ. ಈತನ ಆಸ್ಥಾನ ಕವಿ ಕುಮಾರವ್ಯಾಸ. ಸಾಳುವ ವಂಶ. ಈ ಸಂತತಿಯ ಸ್ಥಾಪಕ ಸಾಳುವ ನರಸಿಂಹ. ತುಳುವ ವಂಶ. ವೀರ ನರಸಿಂಹ ಕೃಷ್ಣದೇವರಾಯನ ಕಾಲವನ್ನು ದಕ್ಷಿಣ ಭಾರತದ ಸಾಂಸ್ಕೃತಿಕ ಸಮ್ಮಿಲನ ಕಾಲ ಎಂದು ಕರೆಯಲಾಗಿದೆ. ಕೃಷ್ಣದೇವರಾಯನ ಪ್ರಧಾನ ಮಂತ್ರಿ ಸಾಳುವ ತಿಮ್ಮರಸ. ಕೃಷ್ಣದೇವರಾಯನ ದಕ್ಷಿಣ ಸಮುದ್ರಪತಿ ಎಂಬ ಬಿರುದನ್ನು ಶ್ರೀಲಂಕಾದ ವೀರಬಾಹುವನ್ನು ಸೋಲಿಸಿ ಪಡೆದನು. ಪ್ರಮುಖ ಕೃತಿಗಳು: ಅಮುಕ್ತ ಮೌಲ್ಯದ ತೆಲುಗು ಕೃತಿ, ಜಾಂಬವತಿ ಕಲ್ಯಾಣ ಸಂಸ್ಕೃತ. ಇದರ ಕರ್ತೃ ಕೃಷ್ಣದೇವರಾಯ. ಕರ್ನಾಟಕ ಕೃಷ್ಣರಾಯ ಭಾರತ ಕಥಮಂಜರಿಯ ಕರ್ತೃ ತಿಮ್ಮಣ್ಣ ಕವಿ. ಅರವೀಡು ಸಂತತಿ. ಈ ಸಂತತಿಯ ಆರಂಭಿಕ ದೊರೆ ತಿರುಮಲ. ರಾಜಧಾನಿ ಪೆನಗೊಂಡ. ವಿಜಯನಗರದ ಕೊನೆಯ ಅರಸ ಮೂರನೇ ಶ್ರೀರಂಗರಾಯ. ವಿಜಯನಗರ ಸಾಮ್ರಾಜ್ಯ ಪತನಗೊಂಡಿದ್ದು 1681. ಅಕ್ಕಬುಕ್ಕರು ವರಂಗಲಿನ ಪ್ರತಾಪರುದ್ರನ ಆಸ್ಥಾನದಲ್ಲಿದ್ದರು. ವಿದ್ಯಾರಣ್ಯರ ಮೊದಲ ಹೆಸರು ಮಾಧವ. ಸಾಮ್ರಾಜ್ಯ ಸ್ಥಾಪಿಸಲು ಮಾರ್ಗದರ್ಶಕರು ಇವರು. 1386 ಕಾಲವದರುವರು. ಹರಿಹರ ವೈಸಳರ ಮಾಂಡಲಿಕ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಬಹುಮನ್ಷ. ತಾಳಿಕೋಟೆ ಕದನದ ಇನ್ನೊಂದು ಹೆಸರು ರಕ್ಕಸ ತಂಗಡಿ. 1565 ಜನವರಿ 23 ನಡೆಯಿತು. ವಿಜಯನಗರದ ರಾಜಧಾನಿಯ ಈಗಿನ ಹೆಸರು ಹಂಪೆ. ಗದುಗಿನ ನಾರಾಯಣಪ್ಪ ಎಂದು ಕುಮಾರವ್ಯಾಸನನ್ನು ಕರೆಯಲಾಗಿದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದು ಪೋರ್ಚುಗೀಸ್ ರಾಯಭಾರಿ ಅಲ್ಬುರ್ಕರ್ಕ್. ಹಿಂದೂ ರಾಯ ಸುತ್ತಣ ಎಂಬುದು ವಿಜಯನಗರ ಅರಸರ ವಿಶಿಷ್ಟ ಬಿರುದು. ಈ ರಾಜವಂಶದ ಕುಲದೇವರು ಶ್ರೀ ವಿರೂಪಾಕ್ಷ. ದಕ್ಷಿಣ ಭಾರತವನ್ನು ಆಳಿದ ಅರಸರಲ್ಲಿಯೂ ಶ್ರೇಷ್ಠ ಅರಸ ಕೃಷ್ಣದೇವರಾಯ. ಕೃಷ್ಣದೇವರಾಯನಿಗೆ ಕನ್ನಡ ರಾಜ್ಯ ರಾಮಾರಮಣ ಎಂಬ ಬಿರುದಿತ್ತು. ವಿಜಯನಗರದ ಪ್ರಾಚೀನ ರಾಜಧಾನಿ ಆನೆಗುಂಡಿ. ವಿಜಯನಗರ ಎಂಬ ಹೆಸರಿನಲ್ಲಿ ಹೊಸ ರಾಜಧಾನಿಯನ್ನು ನಿರ್ಮಿಸಿದ ಕೀರ್ತಿ ಬುಕ್ಕರಾಯನಿಗೆ ಸಲ್ಲುತ್ತದೆ. ವಿಜಯನಗರ ದೇವಾಲಯಗಳಲ್ಲಿರುವ ಹೆಬ್ಬಾಗಿಲಿನ ಎತ್ತರವಾದ ಗೋಪುರಗಳನ್ನು ರಾಯಗೋಪುರ ಎಂದು ಕರೆಯುವರು. ಕುರಾನಿನ ಪ್ರತಿಗಳನ್ನು ತನ್ನ ಆಸ್ಥಾನದ ಎತ್ತರವಾದ ಪೀಠದ ಮೇಲೆ ಇರಿಸಿದ್ದ ಅರಸ ಎರಡನೇ ದೇವರಾಯ. ಅಕ್ಕಬುಕ್ಕರಿಗೆ ಸಾಮ್ರಾಜ್ಯ ಸ್ಥಾಪನೆಗೆ ಆಶೀರ್ವದಿಸಿದ ಗುರುಗಳ ಹೆಸರು ಕಾಶಿ ವಿಲಾಪ ಕ್ರಿಯಾಶಕ್ತಿ ಯತಿಗಳು. ವಿಜಯನಗರ ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಎರಡನೇ ದೇವರಾಯನ ದಂಡನಾಯಕ ಲಕ್ಕಣ್ಣ ದಂಡೇಶ. ಲಕ್ಕಣ್ಣ ದಂಡೇಶನ ಕೃತಿ ಶಿತತ್ವ ಚಿಂತಾಮಣಿ. ಕರ್ನಾಟಕ ಭಾರತಿ ಕಥಾಮಂಜರಿಯ ಕರ್ತೃ ಕುಮಾರವ್ಯಾಸ. ಕೃಷ್ಣದೇವರಾಯನ ಮಾತಾಪಿತೃಗಳು ನರಸನಾಯಕ ಹಾಗೂ ನಾಗಲಾಂಬಿಕೆ. ತುಳುವ ವಂಶದ ಕೊನೆಯ ಅರಸ ಸದಾಶಿವರಾಯ. ಅರಬಿಡು ಸಂತತಿಯ ಕೊನೆಯ ಅರಸ ಮೂರನೇ ಶ್ರೀರಂಗ ವಿಜಯ. ನಗರದ ಆಡಳಿತ: ವಿಜಯನಗರದ ಪ್ರಾಂತ್ಯಾಧಿಕಾರಿಗಳಿಗಿದ್ದ ಪದನಾಮ ನಾಯಕರ್. ಗ್ರಾಮಸಭೆ ಆಡಳಿತ ಅಯಗರರು. ವಿಜಯನಗರ ಅರಸರು ದೇವಾಲಯಗಳ ನಿರ್ಮಾಣಕ್ಕೆ ಹೆಚ್ಚಾಗಿ ಬೆಮ್ಮಚ್ಚುಕಲ್ಲು ಬಳಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿವಿಧ ಇಲಾಖೆಯ ಮುಖ್ಯಸ್ಥನನ್ನು ಸಂಪ್ರತಿ ಎಂದು ಕರೆಯುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ನಾಣ್ಯಗಳು ಒನ್ನು ಪಗೋಡ ಗದ್ಯಣ ಅಗ ವೀಸ ಕಾಸು ಮತ್ತು ಜೀತಲ್. ದಸರಾ ಇವರ ರಾಷ್ಟ್ರೀಯ ಹಬ್ಬವಾಗಿತ್ತು. ವಿಜಯನಗರ ಅರಸರ ಸಾಹಿತ್ಯ ಪ್ರಗತಿಯನ್ನು ಕ್ಲಾಸಿಕಲ್ ಏಜ್ ಎಂದು ಕರೆಯುವರು. ಜೈಮಣಿ ಭಾರತೀಯ ಕರ್ತೃ ಲಕ್ಷ್ಮೀಶ. ತೊರವೆ ರಾಮಾಯಣದ ಕರ್ತೃ ನರಹರಿ. ಮೋಹಿನಿ ತರಂಗಿಣಿಯ ಕರ್ತೃ ಕನಕದಾಸ. ಶೈವರ ಅಜಂತ ಎಂದು ಕರೆಯಲ್ಪಡುವ ದೇವಾಲಯ ಲಯಪಾಕ್ಷಿ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು. ವಿಜಯನಗರದ ಪ್ರಾಂತೀಯ ಆಡಳಿತದ ವಿಭಾಗಗಳು ಮಂಡಲ ಮತ್ತು ಅಮರನಾಯಕ. ಮಹಾನಾಡು ಪ್ರಭು ಜಿಲ್ಲಾಧಿಕಾರಿ. ಪಟ್ಟಣದ ಮುಖ್ಯಸ್ಥ ಪಟ್ಟಣಸ್ವಾಮಿ. ಅಯ್ಯಗಾರರು ಗ್ರಾಮದ ಸೇವಕ. ಗ್ರಾಮದ ಮುಖಂಡ ಗೌಡ ಅಥವಾ ರೆಡ್ಡಿ. ತಳಾರಿ ಪೊಲೀಸ್ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ವ್ಯಕ್ತಿ. ಅಗ್ರಹಾರದ ಆಡಳಿತವನ್ನು ನೋಡಿಕೊಳ್ಳುವವರು ಮಹಾಜನ ಸಭೆ. ರಾಯರೇಖ ಪದ್ಧತಿ ಭೂಮಿಯನ್ನು ಅಳತೆ ಮಾಡುವ ಪದ್ಧತಿ. ಕ್ರಿಸ್ತ ಪುರಾಣ ಕೃತಿಯ ಕರ್ತೃ ಥಾಮಸ್ ಸ್ಟೀಫನ್.
ಪುರಂದರದಾಸರು ಹುಟ್ಟಿದ್ದು ಮಹಾರಾಷ್ಟ್ರದ ಪುರಂದರಗಡದಲ್ಲಿ 1484 ಜನಿಸಿದರು. ಪುರಂದರದಾಸರ ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿಬಾಯಿ ಅಥವಾ ಲಕ್ಷ್ಮೀಬಾಯಿ. ಪುರಂದರದಾಸರು ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಅಥವಾ ಕೃಷ್ಣಪ್ಪ ನಾಯಕ. ಪುರಂದರದಾಸರು ಇವರಿಗೆ ಪುರಂದರ ಎಂದು ನಾಮಕರಣ ಮಾಡಿದವರು ವ್ಯಾಸರಾಯರು. ಈಜಬೇಕು, ಇದ್ದು ಜಯಿಸಬೇಕು ಈ ಹೇಳಿಕೆಯನ್ನು ನೀಡಿದವರು ಪುರಂದರದಾಸರು. ಪುರಂದರದಾಸರ ಅಂಕಿತ ಪುರಂದರ ವಿಠಲ. ಇಷ್ಟು ಮಾಹಿತಿ ವಿಜಯನಗರ ಸಾಮ್ರಾಜ್ಯದ ಸಂಕ್ಷಿಪ್ತ ಟಿಪ್ಪಣಿಯಾಗಿದೆ. ಸಿಹಿತಿ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಅನುಕೂಲವಾಗಲಿದೆ. ಈ ಆಡಿಯೋವನ್ನು ನೀವು ಕೂಡ ಕೇಳಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದರಿಂದ ಅವರಿಗೂ ಕೂಡ ಅನುಕೂಲವಾಗಲಿದೆ. ಈ ಆಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹ ಮುಖ್ಯ ಮಾಹಿತಿಗಾಗಿ ಕಾಯ್ತಾ ಇರಿ. ನಾನು ನಿಮ್ಮ ಪ್ರೀತಿಯ ಟೆಕ್ ದಯಾನಂದ ಕನ್ನಡಿಗ. ಧನ್ಯವಾದಗಳು.